ನಮ್ಮ ಭಾರತೀಯ ಆಯುರ್ವೇದದ ಪ್ರಕಾರ ನಾವು ಪ್ರತಿನಿತ್ಯ ಸೇವಿಸುವ ಆಹಾರವೇ ನಮ್ಮ ಆರೋಗ್ಯಕ್ಕೆ ಮೂಲವಾಗಿದ್ದು, ಆಯಾ ಋತುಮಾನದಲ್ಲಿ ದೊರೆಯುವ ಆಹಾರ ಪದಾರ್ಥಗಳನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹೇಳಿದರು. ಜಿಲ್ಲಾ ಆಯುಷ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ರಾಷ್ಟೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ಮಂಗಳವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ತ್ರೀಶಕ್ತಿ ಭವನದಲ್ಲಿ ಆಯೋಜಿಸಿದ್ದ 6ನೇ ರಾಷ್ಟೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆಲ್ಲ ರೋಗ ಬರುವ ಮುಂಚಿತವಾಗಿಯೇ ಮನೆ ಮದ್ದುಗಳನ್ನ ನಮ್ಮ ತಾಯಂದಿರು ಕೊಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಅನಾರೋಗ್ಯಕ್ಕೆ ಈಡಾದ್ರೆ ವಿದೇಶಿ ಔಷಧಿಗಳನ್ನ ತೆಗೆದುಕೊಳ್ತೇವೆ. ಈ ವಿದೇಶಿ ಔಷಧಗಳಲ್ಲಿರುವ ರಾಸಾಯನಿಕ ಮಿಶ್ರಣದಿಂದಾಗಿ ಒಂದು ಹೋಗಿ ಇನ್ನೊಂದು ಬರುವುದಿದೆ. ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಆಯುರ್ವೇದದಿಂದ ಪೋಷಣೆ ಎಂಬ ಸಂದೇಶವನ್ನ ಮನೆ ಮನೆಗೂ ತಲುಪಿಸುವ ಕಾರ್ಯ ಮಾಡಬೇಕೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರವಾರ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾತನಾಡಿ, ಭಾರತವು ಆಯುರ್ವೇದ ಔಷಧಗಳಿಂದ ಕೂಡಿದ ಸಮೃದ್ಧ ದೇಶವಾಗಿದ್ದು ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಎಂದರು. ಆಯುರ್ವೇದ ಔಷಧಗಳು ಬೇಗ ಪರಿಣಾಮ ಬೀರೋದಿಲ್ಲ ಎಂದು ತಪ್ಪು ಕಲ್ಪನೆ ಉಂಟಾಗಿದೆ. ಆದರೆ ವಿದೇಶಿ ಔಷಧಗಳಿಗೆ ಇರದ ಶಕ್ತಿ ನಮ್ಮ ಆಯುರ್ವೇದ ಔಷಧಿಗಳಿಗಿದೆ. ರೋಗವನ್ನ ಬೇರು ಸಮೇತ ಕಿತ್ತು ಹಾಕುವ ಶಕ್ತಿ ನಮ್ಮ ಆಯುರ್ವೇದ ಔಷಧಿಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಧನ್ವಂತರಿ ಜಯಂತಿ ಮತ್ತು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಈಗ ಏನು ನಾವು ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ವಿ, ಅದೇ ತರ ಎಲ್ಲ ತಾಲೂಕುಗಳಲ್ಲಿ ಸಹ ನಮ್ಮ ವೈದ್ಯಾಧಿಕಾರಿಗಳು ವೇದಿಕೆ ಅಂತ ಮಾಡದೇ ಇದ್ರು ಸಹ ಎಲ್ಲ ಅಂಗನವಾಡಿಗಳಲ್ಲಿ, ಸ್ಕೂಲ್ಗಳಲ್ಲಿ ಒಂದು ನಮ್ಮ ಆಯುಷ್ ಅರಿವು ಕಾರ್ಯಕ್ರಮಗಳನ್ನು ನೀಡಲಿದ್ದಾರೆ. ಹಾಗೆ ಇಮ್ಯುನಿಟಿ ಬೂಸ್ಟರ್ಗಳನ್ನ ನೀಡಿ ಒಂದು ಶಿಬಿರಗಳು ಮಾಡಬೇಕು ಅಂತ ಇದೆ. ಸೊ ಹಾಗಾಗಲೇ ನಾವು ಜಿಲ್ಲಾ ಪಂಚಾಯತ್ ಯೋಜನೆ ಅಡಿಯಲ್ಲಿ ಸಿಇಒ ಅವರ ಮಾರ್ಗದರ್ಶನ ಹಾಗೂ ಅನುಮತಿಯೊಂದಿಗೆ ಏನು ಈ ಟೆಂಡರ್ ಮೂಲಕ ಖರೀದಿಸಿದ್ದೇವೆ. ಈ ಇಮ್ಯುನೋ ಬೂಸ್ಟರ್ಸ್ಗಳನ್ನ ಎಲ್ಲ ಚಿಕಿತ್ಸಾಲಯ ಮತ್ತು ಆಸ್ಪತ್ರೆ ಸರಬರಾಜು ಮಾಡಿದ್ದೇವೆ. ಅವುಗಳನ್ನ ಉಪಯೋಗಿಸಿಕೊಂಡು ಆರೋಗ್ಯ ಶಿಬಿರಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಶಾಲೆಗಳಲ್ಲೂ ಸಹ, ಯಾಕೆಂದ್ರೆ ಪೋಷಣೆ ಅಂದ್ರೆ ಬರೀ ಪೌಷ್ಟಿಕ ಆಹಾರದ ಬಗ್ಗೆ ಒಂದೇ ಅಲ್ಲದೆ ನಮ್ಮ ದೇಹದ ಪೋಷಣೆಗಾಗಿ ಏನ್ ಬೇಕೋ ಒಂದು ಆಹಾರ ವಿಹಾರಗಳಿರ್ಬೋದು, ವಿವಿಧ ರೀತಿಯ ವ್ಯಾಯಾಮಗಳು, ಈ ಯೋಗ ಪ್ರಾಣಾಯಾಮಗಳ ಬಗ್ಗೆ ಇವುಗಳ ಬಗ್ಗೆನೂ ಸಹ ಸುಮಾರಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ. ಇನ್ನು ಡಾಕ್ಟರ್ ಜಗದೀಶ್ ಯಾಜಿ, ಮಕ್ಕಳಲ್ಲಿ ಅಪೌಷ್ಟಿಕತೆ ಹಾಗೂ ಪರಿಣಾಮಗಳು, ಡಾಕ್ಟರ್ ಸಂಜೀವ್ ಗಲಗಲಿ, ಹಣ್ಣು ಮತ್ತು ತರಕಾರಿಗಳಲ್ಲಿಯ ಅಪೌಷ್ಟಿಕತೆ ಹಾಗೂ ಮಧ್ಯಾಹ್ನ ಬಿಸಿ ಊಟದ ಮಹತ್ವ, ಡಾಕ್ಟರ್ ಪ್ರಸನ್ನ ಎನ್, ಅಂಗನವಾಡಿಗಳಿಂದ ದೊರೆಯುವ ಪೌಷ್ಟಿಕಾಂಶ ಮತ್ತು ಅವುಗಳ ಉಪಯೋಗದ ವಿಧಾನದ ಕುರಿತು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ, ವಿವಿಧ ತಾಲೂಕಿನ ಸಿಡಿಪಿಒ ಅಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರು, ವೈದ್ಯರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇನ್ನು ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ವಿಜಯೋತ್ಸವ ನಡೆಯಿತು. ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ಗಾಂವ್ಕರ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸುವುದರೊಂದಿಗೆ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕಿನ ಪ್ರಮುಖರಾದ ಪೂಜಾ ನೇತ್ರೇಕರ್, ಸರಸ್ವತಿ ಗುನ್ಗಾ, ಕೈಸರ್ ಅಲಿ, ಅನಿಲ್ ಮರಾಠ, ಫೈರೋಜ್ ಸೈಯದ್, ಮುಷರತ್ ಶೇಖ್, ಸಿದ್ದಾ ಉಣ್ಕಲ್, ಚಂದ್ರಶೇಖರ್ ಬನ್ಸೋಡೆ, ಗಣೇಶ್ ರೋಕಡೆ, ಸಂತೋಷ್ ಡಿಸೋಜಾ, ಬಸವರಾಜ್ ಕಳಸೂರ್ಕರ್, ಮಾಚಣ್ಣ ವರದಮನೆ, ಜಿವಿ ಭಟ್, ಗಜಾನನ್ ಭಟ್, ಪ್ರೀತಿ ಚೌಹಾಣ್, ರಾಗಿಣಿ ಪಾಲೇಕರ್, ಫರ್ಜಾನ್ ಶೇಖ್, ಪತಾನ್ ಶೇಖ್, ನಿಸಾರ್ ಪಟೇಲ್ ಮುಂತಾದವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಗೆಲುವಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವೇ ಪ್ರಮುಖ ಕಾರಣವಾಗಿದ್ದು, ಇದು ಸದ್ಯ ಆಡಳಿತ ವೈಫಲ್ಯದ ಅಲೆ ಪರಿಣಾಮ ರೋಸಿ ಹೋದ ಮತದಾರರು ತಮ್ಮ ಸ್ಪಷ್ಟ ತೀರ್ಮಾನ ತಿಳಿಸಿದ್ದಾರೆ ಎಂದು ಡಿಎನ್ ಗಾಂವ್ಕರ್ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದರು. ಇವತ್ತು ಮುಂದಿನ 23ಕ್ಕೆ ಬರತಕ್ಕಂತ ಇಲೆಕ್ಷನ್ ನಲ್ಲಿ ಪೂರ್ತಿಯಾಗಿ ಕಾಂಗ್ರೆಸ್ ಮಯ ಇಡೀ ಒಂದು ರಾಜ್ಯದಲ್ಲಿ ಆಗ್ತದೆ ಹೇಳುವ ಒಂದು ಸಂದೇಶವನ್ನು ಇವತ್ತು ನೀಡಿದೆ. ಹಾಗಾಗಿ ಅಲ್ಲಿಯ ಕ್ಷೇತ್ರ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಅನೇಕ ಜನ ಹೋಗಿ ದುಡಿದಿದ್ದಾರೆ, ಅವರೆಲ್ಲರೂ ಕೂಡ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಎಲ್ಲರನ್ನ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.
ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಕ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿ ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.